ಪಾಪ ಗಂಡಸರಿಗೆ ತನ್ನಲ್ಲಿ ಸ್ಪರ್ಮ್ಸೇ ಇಲ್ಲ ಅಂತ ಗೊತ್ತಾದಾಗ ತುಂಬ ಒಂದು ಒಂದು ಕೆಟ್ಟ ಫೀಲಿಂಗ್ ಅದು. ಯಾರಾದರೂ ತುಂಬ ಜೋರಾಗಿ ಹೊಟ್ಟೆ ಮೇಲೆ ಹೊಡೆದಂಗೆ ಇರುತ್ತೆ ಅವ್ರಿಗೆ, ಅಷ್ಟು ಸಂಕಟ ಆಗುತ್ತೆ ಗಂಡಸರಿಗೆ ನನ್ನ ತನ್ನ ಸೀಮನ್ ವಾಲ್ಯೂಮಲ್ಲಿ ಸ್ಪರ್ಮ್ಸೇ ಇಲ್ಲ ಅಂತ. ಇದಕ್ಕೆ ಹಲವಾರು ಕಾರಣಗಳಿರುತ್ತೆ. ಅದರಲ್ಲಿ ಏನು ಅಂದರೆ ಏನು ಸ್ಪರ್ಮ್ಸೇ ಇಲ್ಲ ಕಂಪ್ಲೀಟಾಗಿ, ಅಥವಾ ಒಂದು 100 ಮಿಲಿಯನ್ ಒಂದು ಲಕ್ಷ ಸ್ಪರ್ಮು 2 ಲಕ್ಷ ಸ್ಪರ್ಮ್ ಅಂತ ಬರುತ್ತೆ, ಅದಕ್ಕೆ ಅಜೋಸ್ಪರ್ಮಿಯಾ ಅಂತ ಕರಿತೀವಿ. ಇದಕ್ಕೆ ಸಾಕಷ್ಟು ಕಾಯಿಲೆ ಕಾರಣಗಳಿದೆ. ನಮ್ಮಲ್ಲೂ ಅಜೋಸ್ಪರ್ಮಿಯಾ ಕೇಸಸ್ಸಲ್ಲಿ 100% ರಿಸಲ್ಟ್ ಅಂತ ನಾನು ಹೇಳೋಕ್ಕಾಗಲ್ಲ. ಕೆಲವರಿಗೆ ಸ್ವಲ್ಪ ದಿವಸ ತೊಗೊಳತ್ತೆ, ಕೆಲವರಿಗೆ ತುಂಬ ದಿವಸ ತೊಗೊಳತ್ತೆ. ಸೊ ಅದು ಒಂದು ನಾನು ಉದಾಹರಣೆ ಹೆಂಗೆ ಕೊಡ್ತೀನಿ ಅಂದರೆ, ಒಂದು ಕತ್ತಲು ಟನ್ನಲಲ್ಲಿ ಹೋಲ್ದಂಗಿರುತ್ತೆ, ನಮಗೆ ಎಲ್ಲಿ ಬೆಳಕು ಈಚೆ ಅಂತ ಕಾಣಿಸಲ್ಲ, ಆದರೆ ಚೂರು ಬೆಳಕು ಕಾಣಿಸ್ತಾ ಇರಂಗೆ ಅದರದ್ದು ಎಕ್ಸಿಟ್ ಗೊತ್ತಾಗ್ಬಿಡುತ್ತೆ ನಮಗೆ. ಸೊ ಅಜೋಸ್ಪರ್ಮಿಯಾ ಕೇಸಸ್ಸಲ್ಲಿ ಒಂದು 50-50 ಚಾನ್ಸಸ್ ಅಂತ ಹೇಳ್ತೀವಿ. ಕೆಲವು ಹಾರ್ಮೋನಲ್ ರೀಸನ್ಸ್ ಅಲ್ಲಿ ಇರುತ್ತೆ, ತುಂಬ FSH ಲೆವೆಲ್ಸ್ ಜಾಸ್ತಿ ಇರುತ್ತೆ, ಪ್ರೊಲಾಕ್ಟಿನ್ ಲೆವೆಲ್ಸ್ ತುಂಬ ಜಾಸ್ತಿ ಇರುತ್ತೆ, ಕೆಲವರಿಗೆ ಡಿಫಾರ್ಮಿಟೀಸ್ ಇರುತ್ತೆ. ನಾವು ಅದಕ್ಕೆ ಅಲ್ಟ್ರಾಸೌಂಡ್ ಸ್ಕ್ಯಾನು ಈ ಮೋಷನ್ ಗೋಯಿಂಗ್ ಜಾಗದಿಂದ ಸ್ಕ್ಯಾನ್ ಎಲ್ಲ ಮಾಡಿಸ್ತೀವಿ ಅದು, ಅಥವಾ ಒಂದು MRI ಸ್ಕ್ಯಾನ್ ಹೇಳ್ತೀವಿ. ಎಲ್ಲ ಸ್ಟ್ರಕ್ಚರ್ಸ್ ಕರೆಕ್ಟ್ ಆಗಿದೆಯಾ, ಅಬ್ಸ್ಟ್ರಕ್ಷನ್ ಇದೆಯಾ ಏನಾದರೂ, ಅಬ್ಸ್ಟ್ರಕ್ಷನ್ ತೆಗೆದಕ್ಕೆ ಆಯುರ್ವೇದಿಕ್ ಔಷಧಿಗಳು ಕೆಲವು ಕೊಡ್ತೀವಿ. ಸೊ ಇದು ಈ ರೀತಿಯಲ್ಲಿ ಅಜೋಸ್ಪರ್ಮಿಯಾ ಕೇಸಸ್ಸಲ್ಲಿ ಸಾಕಷ್ಟು ನನ್ನ ಪ್ರಾಕ್ಟೀಸಲ್ಲಂತೂ ನಾನು ತುಂಬ ರಿಸಲ್ಟ್ಸ್ ನೋಡಿದ್ದೀನಿ. ಸೊ ಈ ಅಜೋಸ್ಪರ್ಮಿಯಾ ಕೇಸ್ ಅನ್ನೋದು ಲಾಸ್ಟ್ ವೆರೈಟಿ, ಇದು ಒಂದು ಸ್ವಲ್ಪ ಕಷ್ಟದ್ದು. ಇದು ಯೂಶಲಾಗಿ ಈ ಮಾಡರ್ನ್ ಮೆಡಿಸಿನ್ IVF ಅಲ್ಲಿ ಒಂದು ನೀಡಲ್ ತೊಗೊಂಡು ಅದನ್ನು ಟೀಸಾ ಅಥವಾ ಪೀಸಾ ಮೈಕ್ರೋ ಟೀಸಾ ಇವೆಲ್ಲ ಪ್ರೊಸೀಜರ್ಸ್ ಮಾಡ್ತಾರೆ, ಒಂದು ಸ್ಪರ್ಮ್ ತೊಗೊಂಡು ಅದನ್ನು IVF ಆಗಿ ಮಾಡ್ತಾರೆ. ಆದರೆ ಆಯುರ್ವೇದದಲ್ಲಿ ನ್ಯಾಚುರಲ್ ಕನ್ಸೀವ್ ಆಗೋದಕ್ಕೆ ಇದಕ್ಕೆ ಸಾಕಷ್ಟು ಟ್ರೀಟ್ಮೆಂಟ್ಸ್ ಇದೆ. ಸೊ ಇದು ಈ ಸಾಕಷ್ಟು ಬೇರೆ ಬೇರೆ ವೆರೈಟಿ ಸ್ಪರ್ಮ್ ಡಿಫೆಕ್ಟ್ಸಲ್ಲಿ. ಸೊ ಇದನ್ನು